ಚಂದ್ರ ಚಂದ್ರನ ಮಧ್ಯದಲ್ಲಿ ಈ ಅಲ್ಲಿ ಒಂದಷ್ಟು ಮಚ್ಚೆಗಳ ರೀತಿಯಲ್ಲಿ ಕಾಣಿಸ್ತಾ ಇದೆ ಬಟ್ ಅಂತೂ ಕಲರ್ಫುಲ್ ಮೂನ್ ಅದು ಕಲ್ಲ ಬಣ್ಣದ ಚಂದಿರ ಚಂದಮಾಮ ಕಾಣಿಸ್ತಾ ಇದ್ದಾನೆ ಕೊಪ್ಪಳ ಚಿಕ್ಕಮಗಳೂರು ಹಾಸನ ಮತ್ತು ಬಳ್ಳಾರಿ ಮೈಸೂರು ಹಾಗೆ ಇನ್ನು ರಾಜ್ಯದ ಜಿಲ್ಲೆಯಾದ್ಯಂತ ಹೇಗಿದೆ ಮತ್ತು ಬೆಂಗಳೂರು ಪ್ರಮುಖವಾಗಿ ರಾಜ್ಯ ರಾಜಧಾನಿ ಬೆಂಗಳೂರು ಎಲ್ಲ ಕಡೆ ಹೇಗಿದೆ ಅನ್ನುವಂಥದ್ದನ್ನು ಚಂದ್ರನನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಪ್ರ ಒಂದು ಚಂದ್ರನ ಚಿತ್ರವನ್ನು ಚಿತ್ರಣವನ್ನು ತಂದು ಲೈವ್ ವಿಜುವಲ್ಸ್ನ ಕೊಡ್ತಾಯಿದ್ದೀವಿ ಇನ್ನು ಬೆಂಗಳೂರು ನೆಹರು ತಾರಾಲಯ ಸೇರಿದಂತೆ ಇನ್ನೂ ಹಲವು ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಆ ಆಸಕ್ತಿ ಇರುವಂಥವರು ಬಂದು ನೋಡಿ ಮಧ್ಯರಾತ್ರಿ ಅಂತಲೂ ನೋಡಿಲ್ಲ ನಿದ್ರೆ ಗಿದ್ರೆ ಎಲ್ಲ ಬಿಟ್ಟು ಇದರ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕು ಸಂಶೋಧನೆಗೆ ಸಹಾಯ ಆಗುತ್ತೆ ನಾವಂತೂ ಚಿಕ್ಕವರಿದ್ದಾಗ ತಿಳಿದುಕೊಳ್ಳಲಿಲ್ಲ ನಮ್ಮ ಮಕ್ಕಳಾದರೂ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಲಿ ಅಂತ ಪೋಷಕರು ಇಷ್ಟೊತ್ತಲ್ಲೂ ಕೂಡ ಮಕ್ಕಳನ್ನು ಇಬ್ಬರಿಸ್ಕೊಂಡು ನಿದ್ರೆಯಿಂದ ಕರ್ಕೊ ಬಂದಿರುವಂಥದ್ದು ನೋಡಿಯಲ್ಲಿ ಇದೇ ಬಹಳ ಕುತೂಹಲ ಅಂದರೆ ಖುಷಿಯಾಗುತ್ತೆ ನೋಡಲಿಕ್ಕೆ ಆಸಕ್ತಿ ಮಕ್ಕಳಲ್ಲಿ ಈಗಿನಿಂದಲೇ ಇದ್ರ ಬಗ್ಗೆ ಆಸಕ್ತಿ ಮೂಡಿಸಿದ್ರೆ ಅವ್ರದ್ದು ಬೆಳೀತಾ 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 ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಎಲ್ಲ ಕಡೆ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಜುಪಿಟರ್ ಈ ಒಂದು ಗುರುಗ್ರಹದ ಬಗ್ಗೆ ಮಾತಾಡ್ತಾ ಇದ್ರು ಹೇಗೆ ಕಾಣಿಸುತ್ತೆ ಚಂದ್ರನ ಸುತ್ತಮುತ್ತ ಇರುವಂತಹ ಗ್ರಹಗಳು ಅನ್ನುವಂಥದ್ದನ್ನು ಕೂಡ ಮಕ್ಕಳು ಅಲ್ಲಿ ಈ ಟೆಲ್ಕೋ ಟೆಲಿಸ್ಕೋಪಲ್ಲಿ ನೋಡಿದಂಥವ್ರು ಹೇಳ್ತಾ ಇದ್ದರು ಎನಿವೇ ಇರಲಿ ನೆಹರು ತಾರಾಲಯ ಮಾತ್ರ ಅಲ್ಲ ಜಿಲ್ಲೆಯ ಹಲವು ಬ ಅಂದರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಸ್ಥಳೀಯರು ಅಲ್ಲಿ ಹೋಗಿ ನೋಡುವಂತಹ ಕೆಲಸ ಕೂಡ ಮಾಡಿದ್ದಾರೆ ಬಟ್ ಬೆಂಗಳೂರಿನಲ್ಲಿ ಏನು ವಿಶೇಷ ಅಂದರೆ ಹೊರಗಿನ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ಇಲ್ಲಿ ಇದಕ್ಕೋಸ್ಕರವೇ ಗ್ರಹ ಹಣ ನೋಡೋಣ ಅಂತ ತಮ್ಮ ತಮ್ಮ ಮಕ್ಕಳನ್ನ ಕರ್ಕೊ ಬಂದಿದ್ದಾರೆ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಕಾಲೇಜ್ಗೆ ಹೋಗುವಂತಹ ಸ್ಟೂಡೆಂಟ್ಸ್ ಕೂಡ ಬಂದಿದ್ದಾರೆ ತಮ್ಮ ಪೇರೆಂಟ್ಸ್ ಜೊತೆಗೆ ಫ್ರೆಂಡ್ಸ್ ಜೊತೆ ಬಂದಿದ್ದಾರೆ ಇದ್ರ ಬಗ್ಗೆ ಬಾಹ್ಯಾಕಾಶದಲ್ಲಿ ಬಾನಂಗಳದಲ್ಲಿ ಏನೆಲ್ಲ ಬದಲಾವಣೆಗಳಿರುತ್ತೆ ನಮ್ಮ ಸುತ್ತಮುತ್ತ ಏನೆಲ್ಲ ಬದಲಾವಣೆಗಳನ್ನ ನಾವು ಪ್ರತಿನಿತ್ಯ ಅದೇ ನೋಡಿ ಬರಿಗಣ್ಣದ ಈಗ ಬರಿಗಣ್ಣಿಗೆ ಇವೆಲ್ಲವೂ ಕೂಡ ಸಾಧ್ಯ ಆಗುದಿಲ್ಲ ಗೋಚರ ಆಗುದಿಲ್ಲ ಇಂತಹ ಕೆಲವೊಂದು ಎಕ್ವಿಪ್ಮೆಂಟ್ಗಳು ಬೇಕಾಗುತ್ತೆ ಅವು ನಾವು ಮನೆಯಲ್ಲೆಲ್ಲ ಇಟ್ಕೊಂಡು ಓಡಾಡೋಕ್ಕಾಗಲ್ಲ ಇಂತಹ ಕೆಲವೊಂದು ಸ್ಥಳಗಳಲ್ಲಿ ವಿಶೇಷತೆಯನ್ನು ಹೊಂದಿರುವಂತಹ ಸ್ಥಳಗಳಲ್ಲಿ ಅದನ್ನು ರೆಡಿ ಮಾಡಿರ್ತಾರೆ ಎಕ್ವಿಪ್ಮೆಂಟ್ಗಳಿರುತ್ತೆ ಅಲ್ಲಿಗೆ ಬಂದು ನೋಡ್ಬೋದು ಹಾಗೆ ನೆಹರು ತಾರಾಲಯದಲ್ಲೂ ಕೂಡ ಪ್ರತಿ ಸಲವೂ ಎಂತಹದ್ದೇ ಚಿಕ್ಕ ಪುಟ್ಟ ಬದಲಾವಣೆಗಳು ಸಂಶೋಧನೆಗಳು ಮತ್ತೊಂದು ಮಗದೊಂದು ಏನೇ ಇದ್ರೂ ಅಲ್ಲಿ ಫಸ್ಟು ಅಪ್ಡೇಟನ್ನು ಕೊಟ್ಬಿಡ್ತಾರೆ ವ್ಯವಸ್ಥೆನ ಮಾಡಿರ್ತಾರೆ ಎಕ್ಸಾ ಅವೆಲ್ಲವನ್ನು ನಾವು ನೋಡ್ಬೋದು ಈಗ ಮತ್ತೊಮ್ಮೆ ಜ ರಾಜ್ಯದಲ್ಲಿ ಜಿಲ್ಲೆಯಾದ್ಯಂತ ಚಂದಿರ ಹೇಗೆ ಗೋಚರವಾಗ್ತಾ ಇದ್ದಾನೆ ಅನ್ನುವಂಥದ್ದನ್ನ ನೋಡೋಣ ದಾವಣಗೆರೆಯಲ್ಲಿ ನೀವು ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಿ ನಿಮ್ಮ ಕೆಳಭಾಗದ ಬಲಭಾಗದಲ್ಲಿ ಅದು ಅಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಚಂದ್ರನನ್ನು ನೋಡೋದಕ್ಕೆ ಚಂದ್ರನಿಗೆ ಗ್ರಹಣ ಹೇಗೆ ತಾಗತ್ತೆ ಆಗ ಚಂದ್ರನ ಹೊಳಪು ಸ್ವಲ್ಪ ಮಟ್ಟಿಗೆ ಹೇಗೆ ಕಡಿಮೆ ಆಗುತ್ತೆ ಅಂತ ಏನು ಬೆಂಗಳೂರಿನಲ್ಲಿ ಕಾಣಿಸ್ತಾ ಇರುವಂತಹ ಚಂದಿರ ಏನು ಉಡುಪಿಯಲ್ಲಿ ಬೆಳಗಾವಿಯಲ್ಲಿ ಆ್ಯಸ್ ಯೂಶುವಲ್ ಕಲರ್ಫುಲ್ ತುಮಕೂರಿನಲ್ಲಿ ಚಿಕ್ಕಮಗಳೂರು ಕೊಪ್ಪಳ ಹುಬ್ಬಳ್ಳಿ ಹೀಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಚಂದ್ರ ಹೀಗೆ ಇದ್ದಾನೆ ಸಮಯ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷ ಚಂದ್ರನಿಗೆ ಸ್ಪರ್ಶ ಗ್ರಹಣ ಸ್ಪರ್ಶವಾಗುವಂತಹ ಕಾಲ ಒಂದು ಗಂಟೆ ನಾಲ್ಕು ನಿಮಿಷ ಇನ್ನೊಂದು ಅರ್ಧ ಗಂಟೆ ಕಳೆದು ಬಿಟ್ಟರೆ ಕರೆಕ್ಟಾಗಿ ಎಕ್ಸಾಕ್ಟ್ ತರ್ಟಿ ಮಿನಿಟ್ಸ್ ಎಸ್ ಇನ್ ಎಕ್ಸಾಕ್ಟ್ ಮೂವತ್ತು ನಿಮಿಷ ಕಳೆದು ಬಿಟ್ಟರೆ ಚಂದ್ರನಿಗೆ ಗ್ರಹಣ ಸ್ಪರ್ಶವಾಗುವಂತಹ ಕಾಲ ಹತ್ತಿರದಲ್ಲಿ ಇದೀವಿ ಕೌಂಟ್ ಡೌನ್ ಶುರುವಾಗಿದೆ ಎಕ್ಸಾಕ್ಟ್ ತರ್ಟಿ ಮಿನಿಟ್ಸ್ ನಾವು ಹೇಳ್ತಾ ಇರುವಂಗೆ ಯಾಕಂದರೆ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಗ್ರಹಣ ಸ್ಪರ್ಶ ಚಂದ್ರನಿಗೆ ಸೂರ್ಯ ಚಂದಿರ ಮತ್ತು ಭೂಮಿ ಮೂರೂ ಕೂಡ ಲಂಬ ರೇಖೆಯಲ್ಲಿ ಬಂದಾಗ ಅಂದರೆ ನೇರವಾಗಿ ಒಬ್ರು ಕೆಳ ಕೆಳಗೊಬ್ರು ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳತ್ತೆ ಅದನ್ನು ನಾವು ಗ್ರಹಣ ಅಂತ ಕರಿತೀವಿ ಲೂನರ್ ಎಕ್ಲಿಪ್ಸ್ ಚಂದ್ರ ಗ್ರಹಣ ಅಂತ ಕರಿತೀವಿ ಅಷ್ಟೇ ಅದನ್ನು ಬಿಟ್ಟರೆ ಇದು ನೋಡ್ಲಿಕ್ಕೆ ಬಹಳ ಅದ್ಭುತ ಯಾಕಂದ್ರೆ ಪ್ರತಿ ಹುಣ್ಮೇಲೂ ಏನು ಗ್ರಹಣ ಆಗಲ್ವಲ್ಲ ಪ್ರತಿ ಅಮಾವಾಸಿಯಲ್ಲೂ ಅಂದರೆ ಪ್ರತಿ ಹುಣ್ಮೇಲೆ ಚಂದ್ರಗ್ರಹಣ ಆಗಲ್ಲ ಪ್ರತಿ ಅಮಾವಾಸಿಯಲ್ಲೂ ನಾವು ಗ್ರಹಣನ ನೋಡೋಕ್ಕಾಗಲ್ಲ ವರ್ಷಕ್ಕೆ ನಮಗೆ ನಾಲ್ಕರಿಂದ ಐದು ಬಾರಿ ಗ್ರಹಣಗಳು ಸಿಗ್ಬೋದು ಹಾಗಾಗಿ ಸಿಕ್ಕಿದಾಗ ಈ ಅವಕಾಶವನ್ನು ಬಳಸ್ಕೋಬೇಕು ಅಧ್ಯಯನಕ್ಕೆ ಸುಲಭ ಆಗುತ್ತೆ ರಿಸರ್ಚ್ಗೆಲ್ಲ ಅನ್ನುವಂಥದ್ದು ಸೈಂಟಿಸ್ಟ್ಗಳು ವಿಜ್ಞಾನ ಲೋಕ ಹೇಳುವಂತಹ ಮಾತು ಹಾಗೆ ಸೈನ್ಸ್ ಏನು ಹೇಳುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ನೆಹರು ತಾರಾಲಯದಿಂದ ಸೈಂಟಿಸ್ಟ್ ಆನಂದ್ ಸರ್ ಎಷ್ಟೊತ್ತು ನಮ್ಮ ನಮ್ಮ ಜೊತೆ ಸುದೀರ್ಘವಾಗಿ ಅರ್ಧ ಮುಕ್ಕಾಲು ಗಂಟೆ ಮಾತಾಡಿದರು ಪಬ್ಲಿಕ್ ಟಿ ವಿ ಜೊತೆ ಹೇಳಿದರು ಏನೇನು ಬದಲಾವಣೆ ಆಗುತ್ತೆ ಮತ್ತು ಬರಿಗಣಿನಿಂದ ನೋಡ್ಬೋದಾ ಸೇಫ್ ಅದು ಏನಾದರೂ ಬ ಪರಿಸರದಲ್ಲಾಗುವಂತಹ ಬದಲಾವಣೆಗಳು ವೈಪರೀತ್ಯಗಳು ಈ ಗ್ರಹಣಕ್ಕೂ ಸಂಬಂಧ ಇದೆಯಾ ಇವೆಲ್ಲದ್ರ ಬಗ್ಗೆ ಬಹಳ ವಿವರವಾಗಿ ವಿವರಿಸಿದ್ರು ಮತ್ತು ಪಾಪ ಅವ್ರು ಬ್ಯುಸಿ ಇದ್ರು ಆ ಬ್ಯುಸಿ ಸ್ಕೆಡ್ಯೂಲ್ನಲ್ಲೂ ನಲ್ಲೂ ಕೂಡ ನಮಗೆ ಸ್ವಲ್ಪ ಸಮಯ ಕೊಟ್ರು ಯಾಕೆ ಬಿಸಿ ಅಂದ್ರೆ ಇಷ್ಟೊತ್ತಲ್ಲಿ ಸುತ್ತಾ ಬಂದಿರ್ತಾರಲ್ಲ ನೆಹರು ತರಲಿಕ್ಕೆ ನೋಡ್ಲಿಕ್ಕೆ ಜನ ಈ ಗ್ರಹಣವನ್ನು ಪ್ರಕೃತಿಯಲ್ಲಾಗುವಂತಹ ಬದಲಾವಣೆಯನ್ನು ಆ ಬಾನಂಗಳದಲ್ಲಾಗುವಂತಹ ಚಮತ್ಕಾರವನ್ನು ನೋಡೋದಕ್ಕೆ ಅವ್ರು ಕರೆಯೋದೇ ಚಮತ್ಕಾರ ಇದನ್ನ ಅಂತ ಈಗ ಶಾಸ್ತ್ರ ಹೇಳುತ್ತೆ ಗ್ರಹಣ ಅಂದರೆ ಒಂದು ಅಶುಭ ಏನೋ ಒಂದು ಕೆಟ್ಟ ಸುದ್ದಿ ಗ್ರಹಗತಿಗಳ ಮೇಲೆ ಬೀರುವ ಬೀರುವಂಥದ್ದು ರಾಶಿಗಳ ಮೇಲೆ ಅಂತ ಬಟ್ ಸೈ ವಿಜ್ಞಾನ ಲೋಕ ಅಥವಾ ಸೈನ್ಸ್ ಅದನ್ನು ಏನು ಹೇಳುತ್ತೆ ವಿಜ್ಞಾನಿಗಳೇನು ಹೇಳ್ತಾರೆ ಅದನ್ನು ಇದು ಒಂದು ಚಮತ್ಕಾರ ಪ್ರತಿ ತಿಂಗಳು ನಮಗೆ ಪ್ರತಿ ಹುಣ್ಮೇಲೂ ಚಂದ್ರನಿಗೆ ಗ್ರಹಣ ಏನು ಹಿಡಿಯಲ್ಲ ನೆರಳು ನಮಗೆ ನೋಡೋಕ್ಕಾಗಲ್ಲ ಪ್ರತಿ ಅಮಾವಾಸ್ಯಲ್ಲೂ ಸೂರ್ಯನಿಗೆ ಏನು ಗ್ರಹಣ ಹಿಡಿದು ನಮಗೆ ನೋಡ್ಲಿಕ್ಕಾಗಲ್ಲ ಇದ್ದಾಗ ನಾವು ಅದನ್ನು ಬಳಸ್ಕೊಂಡು ಅಧ್ಯಯನಕ್ಕೆ ಬಳಸ್ಕೊಳ್ತೀವಿ ಅಂತ ಇದರ ಜೊತೆಗೆ ಇನ್ನೊಂದು ವಿಶೇಷ ಈ ಚಂದ್ರಗ್ರಹಣದ್ದು ಮೂವತ್ತು ವರ್ಷಗಳ ಬಳಿಕ ಕಂಡು ಬಂದಿರುವಂತಹ ಚಂದ್ರ ಇದ್ರ ಜೊತೆಗೆ ಇನ್ನೊಂದು ಸುದ್ದಿಯನ್ನು ನಾವು ನೆನಪಿಸ್ಕೊಳ್ಳೇಬೇಕು ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಬಂದಾಗ ಸೂರ್ಯ ಮತ್ತು ಚಂದ್ರ ಇಬ್ಬರಿಗೂ ಕಾಂಪಿಟೇಷನನ್ನು ಇಟ್ಟರೆ ಚಂದ್ರನ ಹೆಸರೇ ನಮ್ಮ ಬಾಯಲ್ಲಿ ಹೆಚ್ಚಿಗೆ ಬಂದಿದ್ದು ಹೆಚ್ಚು ಿಗೆ ಜಾಸ್ತಿಯಾಗಿ ಸೈನ್ಸ್ ಆಗಿರ್ಬೋದು ಜನಸಾಮಾನ್ಯರ ಬಾಯಲ್ಲಿ ತುಂಬ ನಮ್ಮನ್ನು ಬ್ಯುಸಿ ಮಾಡಿಬಿಟ್ರು ಚಂದ್ರ ಕಾರಣ ಚಂದ್ರಯಾನ ನಮ್ಮ ದೇಶದಲ್ಲಿ ಚಂದ್ರನ ಮೇಲೆ ಹೋಗಿ ವಿಕ್ರಮ್ ಮತ್ತು ವಿಕ್ರಮ್ ಲ್ಯಾಂಡರ್ ಪ್ರಜ್ಞಾನ್ ರೋವರ್ ಲ್ಯಾಂಡ್ ಆಗಿದ್ದು ಹಾಗಾಗಿ ನಾವು ಚಂದ್ರ 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 ಅಂತ ಭಾರಿ ಸಲ ಹೇಳಿಬಿಟ್ಟಿದ್ವಿ ಚಂದ್ರನ ಬಗ್ಗೆ ನೆನಪು ಜಪ ಮಾಡಿಬಿಟ್ಟಿದ್ದೀವಿ ಅದೇ ಚಂದ್ರನಿಗೆ ಈ ಸಲ ಇವತ್ತು ಗ್ರಹಣ ಹಿಡಿತಾ ಇರುವಂಥದ್ದು ಭೂಮಿಯ ನೆರಳು ಚಂದ್ರನಿಗೆ ಬೀಳ್ತಾ ಇರುವಂಥದ್ದು ಅದನ್ನು ಕಣ್ಣು ತುಂಬ್ಕೊಳ್ಳೋಕೆ ಕೆಲವರು ಆಸಕ್ತಿ ಇರುವಂಥವರು ಬಂದಿದ್ದಾರೆ ಎಲ್ಲೆಲ್ಲಿ ಎಕ್ವಿಪ್ಮೆಂಟ್ಗಳನ್ನು ರೆಡಿ ಮಾಡಿದ್ದಾರೆ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ನೆಹರು ತಾರಾಲಯ ಇಂತಹ ಕಡೆಗಳಲ್ಲಿ ಬಂದು ಗಮನಿಸ್ತಾ ಇದ್ದಾರೆ ನ ಕಾಯ್ತಾ ಇದ್ದಾರೆ ನೋಡೋದಕ್ಕೆ ಈಗಾಗಲೇ ಹನ್ನೊಂದು ವರೆಯಿಂದಲೇ ಅದು ಆರಂಭ ಆಗಿದೆ ಬಟ್ ಆ ಶ್ಯಾಡೋ ಅಷ್ಟೊಂದು ಪ್ರಖರವಾಗಿ ಕಾಣಲ್ಲ ಇಕ್ಸ್ ಎಕ್ಸಾಂಪಲ್ ನಮ್ಮನೆಗೆ ನಮಗೆ ನೋಡಿ ಮಧ್ಯಾಹ್ನದೊತ್ತು ನಮ್ಮ ನೆರಳು ಅಷ್ಟೊಂದು ಕಾಣಲ್ಲ ಸಂಜೆ ಇಳಿ ಸ್ವಲ್ಪ ಸಂಜೆ ಆಗ್ತಾ ಆಗ್ತಾ ಇದ್ದಂತೆ ನಮ್ಮ ನೆರಳು ಎಷ್ಟು ಪ್ರಖರವಾಗಿ ಕಾಣುತ್ತೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಆರಂಭ ಆಗಿದೆ ಅಷ್ಟೊಂದು ಪ್ರಕೃತಿಯನ್ನು ಪಡೆದುಕೊಂಡಿಲ್ಲ ಇನ್ನೊಂದು ಇಪ್ಪತ್ತೈದರಿಂದ ಇಪ್ಪತ್ತ ಏಳು ನಿಮಿಷ ಇಪ್ಪತ್ತ್ಮೂ ಇಪ್ಪತ್ತೈದರಿಂದ ಇಪ್ಪತ್ತಾರು ನಿಮಿಷ ಅಂದ್ಕೊಳ್ಳಿ ಎಕ್ಸಾಕ್ಟಾಗಿ ಸ್ವಲ್ಪ ಚಂದ್ರನ ಬಣ್ಣ ಹೇಗೆ ಬದಲಾವಣೆ ಆಗುತ್ತೆ ಮಂಕು ಕವಿಯತ್ತೆ ಗ್ರಹಣ ಹಿಡಿಯುತ್ತೆ ಅನ್ನುವಂಥದ್ದನ್ನು ಅಬ್ಸರ್ವ್ ಮಾಡ್ಬೋದು ನೀವು ನಿಮ್ಮ ಮನೆಯ ಮೇಲೂ ಕೂಡ ಹೋಗಿ ನೋಡ್ಬೋದು ನೋಡಬೇಕು ಅನ್ನೋ ಆಸಕ್ತಿ ಇರೋರು ಇಲ್ಲಪ್ಪ ಗ್ರಹಣನ ಆಚರಣೆ ಮಾಡಬೇಕು ಅನ್ನೋಂಥವ್ರು ಮನೆಯೊಳಗೇರಿ ಜ್ಯೋತಿಷ್ಯ ಏನು ಹೇಳುತ್ತೆ ಅದನ್ನು ನಂಬಿ ಯಾ ಯಾಕಂದರೆ ನಂಬಿಕೆ ಅನ್ನುವಂಥದ್ದು ಅವರವ್ರಿಗೆ ಬಿಟ್ಟಿದ್ದು ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳಕ್ಕೆ ನಾವು ಯಾರಲ್ಲ ವಿಜ್ಞಾನವೂ ಹೇಳಲ್ಲ ನಂಬುವಂಥವ್ರಿಗೆ ಹೌದು ನಮ್ಮದೇ ಇಲ್ಲ ಇಷ್ಟೇ ಇಷ್ಟು ಹೇಳ್ಬೋದು ಏನೋ ಕೆಲವರು ಆಲ್ರೆಡಿ ಅಯ್ಯೋ ಯಾವ ಗ್ರಹಣನ ಏನೋ ಏನಾದರೂ ಆಗಿಬಿಡಲಿ ಅಷ್ಟೊತ್ತಿಗೆ ಆರಾಮಾಗಿ ಒಂದು ನಿದ್ರೆ ಮಾಡಿಬಿಡೋಣ ಅಂತ ಮಲ್ಕೊಂಡಿರೋರ ಸಂಖ್ಯೆಯು ಕೂಡ ಹೆಚ್ಚಾಗಿದೆ ಇದೆಲ್ಲದರ ನಡುವೆ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಚಂದ್ರನಿಗೆ ಗ್ರಹಣ ತಾಗತ್ತೆ ಅಥವಾ ಗ್ರಹಣ ಬಡಿಯತ್ತೆ ಜ್ಯೋತಿಷ್ಯದ ಪ್ರಕಾರ ಚ ಇದು ಸದ್ಯ ಚಂದ್ರ ಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಆಗಸದಲ್ಲಿ ಚಂದ್ರನ ವಿಸ್ಮಯವನ್ನು ನೋಡೋದಕ್ಕೆ ಕಾತರರಾಗಿ ಹಲವರು ಕಾಯ್ತಾ ಇದ್ದಾರೆ ಅದರ ಜೊತೆಗೆ ಯಾವ್ಯಾವ ಜಿಲ್ಲೆಯಲ್ಲಿ ಚಂದ್ರ ಹೇಗೆ ಹೇಗೆ ಗೋಚರಿಸ್ತಾ ಇದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಮೈಸೂರು ಬೆಳಗಾವಿ ಕೊಪ್ಪಳ ಬೆಂಗಳೂರು ಚಿಕ್ಕಮಗಳೂರು ಹಾಸನ ಹೀಗೆ ಹಲವು ಕಡೆಯಿಂದ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಎಲ್ಲ ಕಡೆಯಿಂದ ಕೂಡ ನಾವು ಚಂದ್ರನನ್ನು ಸೆರೆ ಹಿಡಿದು ಒಂದೇ ಸ್ಕ್ರೀನ್ನಲ್ಲಿ ನೀವು ಮುಂದಿಡ್ತಾ ಹೋಗ್ತಾ ಇದ್ದೀವಿ ಮಗದೊಂದು ಕಡೆ ನೆಹರು ತಾರಾಲಯದಲ್ಲಿ ಹೇಗೆ ಬಂದಿದ್ದಾರೆ ಜನ ಜಮಾಯಿಸಿದ್ದಾರೆ ಆಸಕ್ತಿ ಉಳ್ಳಂಥವ್ರು ವಿಜ್ಞಾನದ ಬಗ್ಗೆ ಬಾಹ್ಯಾಕಾಶದ ಬಗ್ಗೆ ಓದ್ತಾ ಇರುವಂತಹ ಮಕ್ಕಳು ಬುಕ್ಕಲ್ಲಿ ಓದಿರ್ತಾರೆ ಗ್ರಹಣ ಅಂದರೆ ಏನಪ್ಪ ಲೂನರ್ ಎಕ್ಲಿಪ್ಸ್ ಅಥವಾ ಸೋಲಾರ್ ಎಕ್ಲಿಪ್ಸ್ ಏನಪ್ಪ ಅಂದಾಗ ಈಗ ಅದೇ ಚಂದ್ರ ಗ್ರಹಣ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಮೂರೂ ಜನ ಒಂದೇ ಸ್ಟ್ರೈಟ್ ಲೈನಲ್ಲಿದ್ದಾಗ ಅಥವಾ ಲಂಬ ಕೋನದಲ್ಲಿದ್ದಾಗ ಚಂದ್ರ ಸೂರ್ಯ ಮತ್ತು ಭೂಮಿ ಭೂಮಿಯ ನೆರಳು ಅಲ್ಲಿಗೆ ಬಿದ್ದರೆ ಅದು ಚಂದ್ರಗ್ರಹಣ ಅಂತ ಓದಿದ್ರು ಮತ್ತು ಲ್ಯಾಬ್ಗಳಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ನ ಮಾಡಿಟ್ಟಿರ್ತಾರೆ ಚಿಕ್ಕ ಚಿಕ್ಕ ಪುಟ್ಟ ಎಕ್ವಿಪ್ಮೆಂಟ್ಸ್ ಮಾಡಿಟ್ಟಿರ್ತಾರೆ ಹಿಂಗೆ ಹಿಂಗೆ ಈ ಶ್ಯಾಡೋ ಇಲ್ಲಿಗೆ ಬೀಳುತ್ತೆ ಲೂನಾರ್ ಅಂದರೆ ಮೂನ್ ಮೂನ್ ಮೇಲೆ ಬಿದ್ದಾಗ ಅದಕ್ಕೆ ನಾವು ಲೂನರ್ ಎಕ್ಲಿಪ್ಸ್ ಅಂತ ಕರಿತೀವಿ ಸೋಲಾರ್ ಎಕ್ಲಿಪ್ಸ್ ಅಂದರೆ ಇದು ಅಂತ ನೋಡಿರ್ತಾರೆ ಲ್ಯಾಬ್ಗಳಲ್ಲಿ ಬಟ್ ಅದನ್ನು ನೈಜವಾಗಿ ನೋಡೋದಕ್ಕೆ ಅವಕಾಶ ಸಿಕ್ಕಿರುತ್ತೆ ಹಾಗಾಗಿ ದೂರ ದೂರುಗಳಿಂದ ಬಂದಿರುವಂಥವರು ಇದ್ದಾರೆ ಮತ್ತು ಬೆಂಗಳೂರಿನ ಹಲವು ಕಡೆಯಿಂದ ಬಂದಿರುವಂಥವರು ಕೂಡ ಇದ್ದಾರೆ ಅವರೆಲ್ಲರೂ ಕಾಯ್ತಾ ಇದ್ದಾರೆ ಕುತೂಹಲದಿಂದ ಹೇಗಿರುತ್ತೆ ಏನಾಗುತ್ತೆ ಅಂತ ಬದಲಾವಣೆಯನ್ನು ನೋಡೋದಕ್ಕೆ ಓಕೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಜಿಲ್ಲೆಯಲ್ಲಿ ಆಸಕ್ತಿ ಉಳ್ಳಂಥವರು ಚಂದ್ರಗ್ರಹಣವನ್ನು ನೋಡೋದಕ್ಕೆ ಅಲ್ಲಿ ಎಲ್ಲೆಲ್ಲಿ ಹತ್ತಿರದಲ್ಲಿ ವ್ಯವಸ್ಥೆ ಮಾಡಿಟ್ಟಿರ್ತಾರೋ ಆ ಭಾಗಕ್ಕೆ ಹೋಗ್ತಾ ಇದ್ದಾರೆ ಇನ್ನೂ ಕೆಲವರು ನಂಬುವಂಥವರು ಎಕ್ಸಾಂಪಲ್ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಅಲ್ಲ ಆಗ್ತಾ ಇರೋದೇ ಈ ಸಲ ಚಂದ್ರಗ್ರಹಣ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಹಾಗಾಗಿ ಅವರು ಸೇರಿದಂತೆ ಏನೊಂದು ಮೂರು ರಾಶಿ ಹೇಳ್ತಾ ಇದ್ರು ಜ್ಯೋತಿಷ್ಯ ಜ್ಯೋತಿಷಿಗಳು ಅಂದರೆ ಇಂತಹ ರಾಶಿಗಳು ಬಹಳ ಎಚ್ಚರಿಕೆಯಿಂದಿರಿ ಅಂತ ಅವರೆಲ್ಲರೂ ಸ್ವಲ್ಪ ಜಪತಪದಲ್ಲಿ ತೊಡಗಿದ್ದಾರೆ ಮಂಡ್ಯ ಮಂಡ್ಯದಿಂದ ನಮ್ಮ ಪ್ರತಿನಿಧಿ ರೋಹಿತ್ ಸಂಜೆ ಡೀಟೇಲ್ಸನ್ನು ಕೊಡಬೇಕಾದ್ರೆ ಕಾವೇರಿಯ ತಟದಲ್ಲಿ ಒಂದು ಜಪತಪಗಳಲ್ಲಿ ತೊಡಗಿದ್ರು ಚಿತ್ರಣ ನೋಡೋಕ್ಕೆ ಬಹಳ ಅದ್ಭುತವಾಗಿತ್ತು ದಟ್ ಈಸ್ ದ ಬ್ಯೂಟಿ ಆಫ್ ಹಿಂದೂ ಹಿಂದೂಇಮ್ ಹಿಂದೂ ಧರ್ಮ ಅಂತ ಹೇಳ್ಬೋದು ಯಾಕಂದರೆ ಇನ್ನೂ ಕೂಡ ಈ ಕಲಿಯುಗದಲ್ಲೂ ನಾವು ನಂಬುವಂತಹ ಬೇಡುವಂತಹ ನಮಗೆ ಕತ್ತಲಿನಲ್ಲಿ ಒಂದು ನೆಮ್ಮದಿಯ ವಾತಾವರಣ ಕೊಡುವಂತಹ ಚಂದ್ರನಿ ಗ್ರಹಣ ಹಿಡಿದಾಗ ನಾವು ಅದರಿಂದ ಬರೋದು ಹೇಗೆ ಎಲ್ಲವೂ ಇಡೀ ಒಂದು ದೇಶಕ್ಕೆ ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣಕ್ಕೆ ಒಳ್ಳೆಯದಾಗಲಿ ಅಂತ ಒಂದು ಜಪ ತಪ ಹೋಮ ಹವನವನ್ನು ಹೋಮ ಹವನ ಮಾಡ್ತಾ ಇರಲಿಲ್ಲ ಅಲ್ಲಿ ಜಪತಪ ಮಾಡ್ತಾ ಇದ್ರು ಎಲ್ಲಿ ಕಾವೇರಿ ತಟದಲ್ಲಿ ಅದ್ರ ಬಗ್ಗೆಯೂ ಕೂಡ ನೋಡ್ತಾ ಇದ್ವಿ ಆಮೇಲೆ ಅವರೆಲ್ಲ ಏನು ಅರ್ಧ ಗಂಟೆ ಮಾಡಿ ಮುಗಿಸೋದಿಲ್ಲ ಗ್ರಹಣ ಆರಂಭ ಆದಾಗಿಂದ ಸಂಜೆ ಆರು ಏಳು ಗಂಟೆಗೆ ಶುರು ಮಾಡ್ಕೊಂಡಿದ್ರು ಹನ್ನೊಂದುವರೆಗೆ ಶುರುವಾದರೂ ಕೂಡ ಆರಂಭದಿಂದಲೂ ಮಾಡ್ಕೊಬಂದು ಗ್ರಹಣ ಮುಗಿಯೋ ತನಕ ಹಿಂಗೆ ಇರುತ್ತೆ ಜಪ ಮಣಿಗಳನ್ನು ಎಣಿಸೋದು ಅವರದ್ದೇ ನಮಗೆ ಗೊತ್ತಿರುವಂಥದ್ದು ಮೇಲ್ನೋಟಕ್ಕೆ ನೋಟಕ್ಕೆ ಜಪಮಣಿ ಎಣಿಸ್ತಾರೆ ಜಪತಪ ಮಾಡ್ತಾರೆ ಅಂತ ಅದರಲ್ಲೂ ಇರುತ್ತಲ್ಲ ಹಾಗೆ ಅವೆಲ್ಲವನ್ನು ಮಾಡಿಕೊಂಡು ಕೆಲವರು ಇದ್ದಾರೆ ಅದು ಮಂಡ್ಯದಲ್ಲಿ ಮಾತ್ರ ಆಗ್ತಾಯಿಲ್ಲ ಹಲವು ಕಡೆ ಮತ್ತು ಇನ್ನೂ ಕೆಲವು ಕಡೆ ಏನಪ್ಪಾ ಅಂತ ಹೇಳಿದ್ರೆ ದೇವಸ್ಥಾನದ ಹೊರಾಂಗಣದಲ್ಲಿ ಒಂದೊಂದು ಟೀಮ್ ಭಜನೆಯ ಟೀಮ್ ಕುತ್ಕೊಂಡು ಗ್ರಹಣ ಸಂದರ್ಭದಲ್ಲಿ ಭಜನೆ ಮಾಡ್ತಾ ಇರ್ತಾರೆ ಬಟ್ ದೇವಸ್ಥಾನಗಳು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಈ ಒಂದು ದೇವಸ್ಥಾನ ಅಂದರೆ ಅದು ಎಲ್ಲ ಗ್ರಹಣ ಟೈಮಲ್ಲೂ ಓಪನ್ ಇರುತ್ತೆ ಆ ದೇವಸ್ಥಾನದ ವಿಶೇಷತೆನೇ ಅದು ಗ್ರಹಣ ಟೈಮಲ್ಲಿ ಓಪನ್ ಇರುವಂಥದ್ದು ಅದೇನು ಬಿಟ್ಟರೆ ಉಳಿದಂತಹ ಎಲ್ಲ ದೇಗುಲಗಳಲ್ಲೂ ಕೂಡ ಈಗಾಗಲೇ ಒಂದು ವಿಶೇಷ ಪೂಜೆ ಪುನಸ್ಕಾರವನ್ನು ಮಾಡಿ ಹೋಮ ಹವನವನ್ನು ಮಾಡಿ ದರ್ಬೆಯನ್ನು ನವಗ್ರಹಗಳಿಗೂ ಇಟ್ಟು ಮತ್ತು ಗರ್ಭಗುಡಿಯಲ್ಲಿರುವಂತಹ ಮೂಲ ವಿಗ್ರಹಕ್ಕೆ ಉತ್ಸವ ಮೂರ್ತಿಗಳಿದ್ರೆ ಉತ್ಸವ ಮೂರ್ತಿಗೆ ಎಲ್ಲದಕ್ಕೂ ದರ್ಬೆ ಇಟ್ಟು ಯಾವುದೇ ಕೆಟ್ಟ ದೃಷ್ಟಿ ಪರಿಣಾಮ ಬೀರದೇ ಇರಲಿ ಅಂತಷ್ಟೇ ದರ್ಬೆ ಇಡುವಂತಹ ಉದ್ದೇಶ